ಹಾಗಾದ್ರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿವಾದ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿವಾದ ಎಲ್ಲಿಂದ ಶುರುವಾಯಿತು, ಈ ಪತ್ರಿಕೆ ಎಲ್ಲಿ ಶುರುವಾಯಿತು ಅಂತ ನೋಡಿದಾದ್ರೆ 1938 ನೆಹರು ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಶುರು ಮಾಡ್ತಾರೆ. ಸ್ವಾತಂತ್ರ್ಯ ಬರಲಿಕ್ಕೂ ಮುಂಚೆ 5000 ಸ್ವಾತಂತ್ರ್ಯ ಹೋರಾಟಗಾರರು ಷೇರುದಾರರಾಗಿದ್ದರು ಈ ಪತ್ರಿಕೆಗೆ. ಇನ್ನ ಇಂಗ್ಲಿಷ್, ಉರ್ದು, ಹಿಂದಿಯಲ್ಲಿ ಈ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು 1938 ರಿಂದ. 2008 ರಲ್ಲಿ ಸಾಲದಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸ್ಥಗಿತ ಮಾಡಲಾಗುತ್ತೆ ಸಾಲ ಹೊತ್ತಿದ್ದಂತ ಹಿನ್ನೆಲೆಯಲ್ಲಿ. 2012 ರಲ್ಲಿ ಎಜೆಎಲ್ ಗೆ 90.25 ಕೋಟಿ ಸಾಲವನ್ನ ಕೊಟ್ಟಿತ್ತು ಕಾಂಗ್ರೆಸ್. ಎಜೆಎಲ್ ಅಂದ್ರೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂತ. ನಾ ಕಾಂಗ್ರೆಸ್ ನ ಸಾಲ ಮರುಪಾವತಿಗೆ ಎಜೆಎಲ್ ವಿಫಲ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರನೇ ಒಟ್ಟು 2000 ಕೋಟಿ ಮೌಲ್ಯದ ಆಸ್ತಿ ಇದ್ದಂತ ಎಜೆಎಲ್ ಈ ಒಂದು ಏನು ಸಾಲ ಇಸ್ಕೊಂಡಿದ್ರು ಅದನ್ನು ವಾಪಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ 2000 ಕೋಟಿ ಎಜೆಎಲ್ ಕೇವಲ 50 ಲಕ್ಷಕ್ಕೆ ಖರೀದಿಯನ್ನ ಮಾಡುತ್ತೆ. ಯಂಗ್ ಇಂಡಿಯಾ ಕಂಪನಿ 50 ಲಕ್ಷಕ್ಕೆ ಖರೀದಿ ಮಾಡಿದ್ದು ರಾಹುಲ್ ಗಾಂಧಿ ಆ ಸಂದರ್ಭದಲ್ಲಿ ಅವರೇ ಅದರ ಅಧ್ಯಕ್ಷರಾಗಿದ್ರಲ್ಲ ಅದಕ್ಕೆ 76% ಷೇರುದಾರರಾಗಿದ್ರು ಸೋನಿಯಾ ಗಾಂಧಿ ಮತ್ತೆ ರಾಹುಲ್. ಇದನ್ನ ಖರೀದಿ ಮಾಡಿದಂತ ಸಂದರ್ಭದಲ್ಲಿ 24% ಷೇರುದಾರರಾಗಿದ್ರು ವೋರಾ, ಹಾಗೆ ಆಸ್ಕರ್ ಮತ್ತೆ ಸುಮನ್ ದುಬೆ, ಇವರು 24% ಷೇರುದಾರರಾಗಿದ್ದಂಥವ್ರು. ಐವರು ಸೇರಿ ಯಂಗ್ ಇಂಡಿಯಾ ಸಂಸ್ಥೆಯ ಪಾಲುದಾರರಾಗಿದ್ದಾರೆ. ಈ ಐವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಆಸ್ಕರ್, ವೋರಾ, ಈ ದುಬೆ, ಈ 5 ಜನ ಸೇರಿ 2000 ಕೋಟಿ ಆಸ್ತಿಯನ್ನ ದೋಚಲಿಕ್ಕೆ ಎಜೆಎಲ್ ಅನ್ನ ಖರೀದಿಸಿದ್ದಾರೆ ಅನ್ನುವಂತ ಆರೋಪ ಅವಾಗ ಎದುರಾಗುತ್ತೆ. ಸಾಲ, ಖರೀದಿ, ಮಾರಾಟ ಎಲ್ಲದರಲ್ಲೂ ಕೂಡ ಹಗರಣ ಆಗಿದೆ ಅಂತ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮೊದಲು ಆರೋಪವನ್ನ ಮಾಡ್ತಾರೆ. ಐವರ ಮೇಲೆ ಸುಬ್ರಹ್ಮಣ್ಯಂ ಸ್ವಾಮಿ ಕೋರ್ಟ್ಗೆ ಅರ್ಜಿಯನ್ನ ಹಾಕ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಈ ವಿವಾದ. 2014 ರಲ್ಲಿ ಜಾರಿ ನಿರ್ದೇಶನಾಲಯದಿಂದ ತನಿಖೆ ಆರಂಭ ಆಗುತ್ತೆ. 2014 ಅವಾಗಿನ್ನು ಜಸ್ಟ್ ಯುಪಿಎ ಗೌರ್ಮೆಂಟ್ ಮುಗ್ದಿತ್ತು, ನರೇಂದ್ರ ಮೋದಿ ಅವರ ಗೌರ್ಮೆಂಟ್ ಶುರುವಾಗಿರುತ್ತೆ. ಅವಾಗಿಂದ 7 ವರ್ಷಗಳಿಂದ ಹಗರಣದ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದೆ ಇಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೂಡ ಕೊಡ್ತಾನೆ ಬರ್ತಾ ಇತ್ತು. ಎಐಸಿಸಿ ಅಧ್ಯಕ್ಷರಾಗಿರುವಂತ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ನಾಯಕನಿಗೆ ಬರೋಬ್ಬರಿ 10 ಗಂಟೆ ಡ್ರಿಲ್ ಮಾಡಲಾಗಿದೆ. ರಾಹುಲ್ ಗಾಂಧಿ ಅವರಿಗೆ ಟೋಟಲ್ ಆಗಿ 10 ಗಂಟೆ ವಿಚಾರಣೆಯನ್ನ ಮಾಡಲಾಗಿದೆ. ಅವರು ಬೆಳಗ್ಗೆ ಹಾಜರಾದಂತ ಸಂದರ್ಭದಲ್ಲಿ 2 ಗಂಟೆ ವಿಚಾರಣೆ ಮಾಡಿ ನಂತರ ಲಂಚ್ ಬ್ರೇಕ್ ಕೊಟ್ಟಿದ್ರು. ಅದಾದ್ಮೇಲೆ ಮತ್ತೆ ಸತತವಾಗಿ 8 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ. ಟೋಟಲ್ ಆಗಿ ಇವತ್ತು ಒಂದೇ ದಿನ 10 ಗಂಟೆ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆ ಮಾಡಲಾಗಿದೆ. ಹೆರಾಲ್ಡ್ ಹಗರಣದ ಬಗ್ಗೆ ರಾಹುಲ್ಗೆ ಮ್ಯಾರಥಾನ್ ವಿಚಾರಣೆ ಮಾಡಲಾಗಿರುವಂತದ್ದು. ಎಐಸಿಸಿ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರು ಬೆಳಗ್ಗೆ ವಿಚಾರಣೆಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕರ್ತರ ಪಡೆ ಅವರನ್ನು ಫಾಲೋ ಮಾಡ್ಕೊಂಡು ಬಂತು. ಅಲ್ಲಿಂದ 1 ಕಿಲೋಮೀಟರ್ ಇತ್ತು ಅಷ್ಟೇ ಕಾಂಗ್ರೆಸ್ ಆಫೀಸಿಂದ ಇಡಿ ಆಫೀಸು, ಅಲ್ಲಿವರೆಗೂ ಕೂಡ ಅವರು ನೆಡ್ಕೊಂಡೇ ಬಂದರು. ಈ ಸಂದರ್ಭದಲ್ಲಿ ದೊಡ್ಡ ಕಾಂಗ್ರೆಸ್ ಕಾರ್ಯಕರ್ತರ ಪಡೆನೇ ಅವರಿಗೆ ಸಾಥನ್ನು ಕೊಟ್ಟಿತ್ತು. ಸತತವಾಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ ರಾಹುಲ್ ಗಾಂಧಿ.